ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗೆಳೆಯ ಮೋಹನ್ ಭದ್ರಾವತಿ ಅಪಘಾತ ಪ್ರಕರಣ ನಡೆದ ನಂತರದಲ್ಲಿ ಅಪಘಾತಕ್ಕೊಳಗಾದಂಥ ವ್ಯಕ್ತಿಯ ಕುಟುಂಬದವರ ಪರಿಸ್ಥಿತಿ ಹಾಗೆ ಅಪಘಾತ ಪಡಿಸಿದಂಥ ವ್ಯಕ್ತಿಯ ಕುಟುಂಬದವರ ಪರಿಸ್ಥಿತಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ನಿಮಿಷ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹಲವಾರು ಅಪಘಾತ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ ಆ ಅಪಘಾತ ಪ್ರಕರಣಗಳಲ್ಲಿ ಶೇಕಡ ಎಪ್ಪತ್ತೈದಕ್ಕಿಂತ ಅಧಿಕ ಪ್ರಕರಣಗಳು ಯುವ ಸಮೂಹಕ್ಕೆ ಸಂಬಂಧಪಟ್ಟ ಪ್ರಕರಣಗಳಾಗಿದೆ ಅಪಘಾತ ಪಡಿಸಿದಂಥ ವ್ಯಕ್ತಿಯಾಗಿರ್ಬೋದು ಅಥವಾ ಅಪಘಾತಕ್ಕೊಳಕಾಗಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು ಆತ ಗಾಯಗೊಂಡು ಆಸ್ಪತ್ರೆಯ ಐ ಸಿ ಯುನಲ್ಲೋ ಅಥವಾ ಜನರಲ್ ವಾರ್ಡ್ನಲ್ಲೋ ಮಲ್ಕೊಂಡ್ಬಿಡ್ತಾನೆ ಆದರೆ ಆತನ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಹಣವನ್ನು ಹೊಂದಿಸ್ತಕ್ಕಂಥ ವಿಚಾರದಲ್ಲಿ ಆ ಕುಟುಂಬದವರು ಪಡ್ತಕ್ಕಂಥ ಪರಿಪಾಟಲುಗಳ ಬಗ್ಗೆ ನಾನು ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಯಾಕಂದರೆ ಇದು ಯಾವುದೋ ಕತೆ ಕಾದಂಬರಿಯ ವಿಷಯ ಅಲ್ಲ ನಾನು ನೋಡಿರ್ತಕ್ಕಂಥ ವಾಸ್ತವ ನಗ್ನ ಸತ್ಯದ ವಿಚಾರಗಳು ಯುವ ಸಮೂಹದಲ್ಲಿ ಒಂದು ವಿನಂತಿ ನಿಮ್ಮ ಒಂದು ಶೋಕಿಗಳಿಗೆ ನಿಮ್ಮ ಒಂದು ಸ್ಟಂಟು ಅಥವಾ ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ವಾಹನಗಳನ್ನು ಚಾಲನೆ ಮಾಡೋದಕ್ಕಿಂತ ಮೊದಲು ನಿಮ್ಮ ಕುಟುಂಬದವರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ಯಾಕಂದರೆ ಇವತ್ತು ಆಸ್ಪತ್ರೆಗಳಲ್ಲಿ ಹೋದರೆ ಮಿನಿಮಮ್ ಕನ್ಸಲ್ಟೆಂಟ್ ಫೀಸ್ ಅಂತಲೇ ಇನ್ನೂರು ಮುನ್ನೂರು ರೂಪಾಯಿ ಗಟ್ಟಲೆ ಇದೆ ಒಂದು ಸಲ ಆಸ್ಪತ್ರೆಗೆ ಹೋಗಿ ಬಂದರೆ ಬರೀ ಕೆಮ್ಮು ಅಂತ ಹೋಗಿ ಬಂದರೂ ಕೂಡ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಖರ್ಚಾಗ್ತಕ್ಕಂಥ ದಿನಗಳಿದು ಅಂಥದ್ರಲ್ಲಿ ನೀವು ಆ ಅಪಘಾತಕ್ಕೆ ಒಳಗಾದಂಥ ನಂತರದಲ್ಲಿ ಅಥವಾ ನೀವೇ ಅಪಘಾತ ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾನಂದರೆ ನಿಮ್ಮ ಕುಟುಂಬದವರಿಗೆ ಎಷ್ಟರ ಮಟ್ಟಿಗೆ ಆರ್ಥಿಕ ಹೊರೆ ಆಗುತ್ತೆ ಅಂತಕ್ಕಂಥದ್ದನ್ನು ಒಮ್ಮೆ ಯೋಚನೆ ಮಾಡಿ ನಾಲ್ಕು ಜನ ಯುವಕರು ಈ ಒಂದು ವಿಡಿಯೋವನ್ನು ನೋಡಿ ಬದಲಾದರೂ ನಾನು ಒಂದು ಮಾಡಿರ್ತಕ್ಕಂಥ ಈ ವಿಡಿಯೋ ಸಾಧಕ ಆಗುತ್ತೆ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ನಿಮ್ಮ ಕುಟುಂಬದವರು ನಿಮ್ಮ ತಂದೆ ತಾಯಿ ಅಥವಾ ನಿಮಗೇನಾದ್ರೂ ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿ ಇವ್ರನ್ನೆಲ್ಲ ಒಮ್ಮೆ ನೆನೆಸ್ಕೊಳ್ಳಿ ನಿಮ್ಮ ಒಂದು ಚಿಕಿತ್ಸೆಗಾಗಿ ಅವ್ರು ಪಡ್ತಕ್ಕಂಥ ಪರದಾಟ ಅದರೊಟ್ಟಿಗೆ ಅದ್ರಗಿಂತನೂ ಒಂದು ದುರಂತದ ವಿಚಾರ ಅಂತೇಳಿದ್ರೆ ನಿಮ್ಮ ವಾಹನದ ದಾಖಲೆಗಳನ್ನು ದಯವಿಟ್ಟು ಸರಿಯಾಗಿಟ್ಕೊಳ್ಳಿ ಪೊಲೀಸ್ನವರು ಅಡ್ಡ ಹಾಕಿ ಫೈನ್ ಹಾಕಿದ್ರು ಆ ಮಕ್ಕಳು ಈ ಮಕ್ಕಳು ಅಂತ ಬೈಕೊಂಡು ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕ್ಕೊಂಡು ಬಡದಾಡೋದಕ್ಕಿಂತ ನಿಮ್ಮ ವಾಹನದ ದಾಖಲೆಗಳನ್ನು ಸರಿಯಾಗಿಟ್ಕೊಳ್ಳಿ ಯಾಕಂದರೆ ಅಪಘಾತ ಪಡಿಸಿಬಿಟ್ಟಿರ್ತೀರ ಅಥವಾ ನೀವೇ ಅಪಘಾತಕ್ಕೊಳಗಿರ್ತೀರ ಆ ನಂತರದಲ್ಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾದ ನಂತರದಲ್ಲಿ ವಾಹನಗಳ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಒಂದು ದಾಖಲೆಗಳು ನೂರಕ್ಕೆ ನೂರು ಸರಿಯಾಗಿದ್ದರೆ ಯಾವುದೇ ಅಡೆತಡೆಗಳಿಲ್ಲದೆ ಒಂದು ಇನ್ಶೂರೆನ್ಸ್ ಅಮೌಂಟ್ ಆಗಿರ್ಬೋದು ಅಥವಾ ಒಂದು ಕಾನೂನಾತ್ಮಕ ಪ್ರಕ್ರಿಯೆಗಳಿಗೆ ಎಲ್ಲದೂ ಕೂಡ ಸರಾಗವಾಗಿ ಮುಗಿಸ್ಕೊಂಡು ಬಿಡ್ಬೋದು ಆದರೆ ದಾಖಲೆಗಳು ಸರಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಪಘಾತಕ್ಕೆ ಒಳಪಟ್ಟಂಥ ವ್ಯಕ್ತಿಯ ಕುಟುಂಬದವರಿಗೆ ನೀವು ಲಕ್ಷಗಟ್ಟಲೆ ಹಣವನ್ನು ಕಟ್ಟಿಕೊಡಲೇಬೇಕಾದಂಥ ಒಂದು ತೀರ್ಪನ್ನು ಕೋರ್ಟು ನೀಡತ್ತೆ ಎಷ್ಟೋ ಜನ ತಮ್ಮ ಮನೆತನವನ್ನೇ ಹಾಳು ಮಾಡಿಕೊಂಡಿರ್ತಕ್ಕಂಥ ದುರಂತ ಘಟನೆಗಳು ಕೂಡ ಈ ಭೂಮಿ ಮೇಲಿದೆ ದಯವಿಟ್ಟು ಮತ್ತೊಮ್ಮೆ ಯುವ ಸಮೂಹದಲ್ಲಿ ವಿನಂತಿ ನಿಮ್ಮ ಒಂದು ತೆವಲುಗಳಿಗಾಗಿ ತಿರ್ಪೆ ಶೋಕಿಗಳಿಗಾಗಿ ವಾಹನಗಳನ್ನು ಚಾಲನೆ ಮಾಡಿ ನಿಮ್ಮ ಕುಟುಂಬದವರ ಜೀವನವನ್ನು ಬರ್ಬಾದ್ ಮಾಡಬೇಡಿ ಅಂತೇಳಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಹಾಗೆ ಪೋಷಕರುಗಳಲ್ಲೂ ಕೂಡ ವಿನಂತಿ ನಿಮ್ಮ ಮಕ್ಕಳಿಗೆ ಬೈಕ್ ಕೊಡಿಸ್ತಕ್ಕಂಥ ವಿಚಾರದಲ್ಲಿ ಅಥವಾ ಅವರು ಎಲ್ಲೆಲ್ಲೋ ಯಾರ್ಯಾರ್ದೋ ಬೈಕ್ ಇಸ್ಕೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ಗಮನ ಹರಿಸಿ ಯಾಕಂದರೆ ಆ ನಂತರದಲ್ಲಿ ನಡೆದ ಘಟನೆಗಳಿಗೆ ನೀವು ಎಷ್ಟೇ ಬಾಯ್ ಪಡ್ಕೊಂಡ್ರೂ ಕೂಡ ಏನು ಮಾಡಲಿಕ್ಕಾಗಲ್ಲ ಎಲ್ಲ ಈ ಥರದ ಘಟನೆಗಳು ದುರಂತ ಘಟನೆಗಳು ನಡೆಯೋದಕ್ಕಿಂತ ಮೊದಲೇ ನೀವು ಎಚ್ಚರ ಆಗಿ ನಿಮ್ಮ ಒಂದು ಮಕ್ಕಳಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಅವರ ಬಗ್ಗೆ ನಿಗಾವಹಿಸಿ ಅಂತೇಳಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ನನ್ನ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಎಷ್ಟು ಜನ ಇದನ್ನು ನೋಡಿ ಅರ್ಥ ಮಾಡ್ಕೊಳ್ತಿರೋ ಅಥವಾ ಈ ಕಡೆ ಕಿವಿಲ್ ಕಡೆ ಈ ಕಡೆ ಇಲ್ಲಿ ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ ನೋಡೋಣ ನಿಮಗೇನಾದರೂ ಅರ್ಥ ಆಗಿದ್ದರೆ ನನ್ನ ವೀಡಿಯೋವನ್ನು ನೋಡಿದ ನಂತರದಲ್ಲಿ ಒಂದೆರಡು ಸಾಲುಗಳ ಕಾಮೆಂಟನ್ನು ಹಾಕಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭುವನೇಶ್ವರ